ದ್ರೌಪದಿ ದೇವಿ ಶಿರಿಯನ್ನ ಶಯಕ್ಕಿದ್ದ ಆ ಶಿರಿ ಶಳಿವಂತ ಸಂದರ್ಭದಾಗ ಏನವ ಮೂರು ಮಂದಿ ಗುರುಗಳ ಕೈಲಿ ಏನು ಕೆಲಸ ಆಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನ ದೇವರು ಬಂದ ಮಾನ ಕಾಪಾಡ್ಯನಂತಕ್ಕಂತ ಮಾತು ಹೇಳಿದ ಕೂಡಲಿ ಏನಂತಾರೆ ಅವರು ಅಪ್ಪಾಜಿ ಅವರು ಏನಂತಾರಪ್ಪ ಅಂತಂದ್ರ ತಮ್ಮ ಏನವ ಅಲ್ಲಿ ಏನಪ್ಪ ಅಂತಂದ್ರ ಶ್ರೀಕೃಷ್ಣ ಪರಮಾತ್ಮ ಶಿರಿ ಕೊಡಬೇಕಾದ್ರ ಹಿಂದೆ ಒಂದ ಕಾರಣ ಅದ ಅಂತಕ್ಕಂತ ಮಾತು ಹೇಳಿ ಅವರು ದ್ರುವಾಸ ಮುನಿಗಳು ಹೇಳಿದ್ರು. ಹೇಳಲ್ವ ದ್ರುವಾಸ ಮುನಿಗಳು ಏನ್ ಹೇಳಿದ್ರು ಏನು ಆ ದ್ರುವಾಸ ಮುನಿಗಳು ಹೊಳೆಯೊಳಗ ಜಳಕ ಮಾಡುವಂತ ಸಂದರ್ಭದಾಗ ಎಲ್ಲಾ ವಸ್ತುಗಳು ಹರ್ಕೊಂಡು ಹೋಗಿದ್ದು ದ್ರೌಪದಿ ದೇವಿ ನೀರಿಗೆ ಬಂದ ತಾಯ ಮೊದಲಾಗ ತನ್ನ ಮುತ್ತಿನ ಶರಗವನ್ನು ಹರಿದು ಕೊಟ್ಟು ದ್ರುವಾಸ ಮುನಿಗಳು ಮಾನವನ ಕಾಪಾಡಿದ್ರು. ಅವಾಗ ಆ ಮುನಿಗಳು ಬಂದು ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಏನ್ರಿ ದ್ರೌಪದಿ ದೇವಿಗೆ ಮಾತು ಹೇಳ್ತಾರ ಅವರು ನಮ್ಮ ಸರ್ ಅವರು ಅಪ್ಪಾಜಿ ಅವರು ಹೇಳಿದ್ರು ಅವರು ಹೇಳೋರು ದ್ರುವಾಸ ಗುರುಗಳು ಅಂತಕ್ಕಂತ ಮಾತು ಹೇಳಿದ್ರೆ ಅಪ್ಪಾಜಿ ಅವ್ರ ದ್ರುವಾಸ ಮುನಿಗಳದಾರ ಅವ್ರು ಗುರು ಅಲ್ಲ ಮುನಿಗಳದಾರ ಎಲ್ಲಿರುವುದು ಎಲ್ರಿ ಜೋಡಿಸ್ಬೇಡ್ರಿಪ್ಪ ಎಲ್ಲಿದಾರೆ ಎಲ್ಲಿದಾರೆ ಜೋಡ್ಸಾಕ್ ಹೋಗ್ಬೇಡ್ರಿ. ಅವಾಗ ಅವ್ರು ಏನ್ ಹೇಳಿದ್ರು ಮುನಿಗಳು ಏನಂತ ತಾಯಿ ನನ್ನ ಮನ ನೀ ಇವತ್ತಿನ ದಿವಸ ಕಾಪಾಡಿದಿಪ್ಪ ಅಂತಂದ್ರ ಮುಂದೆ ನಿನಗೂ ಒಂದು ದಿವಸ ಇದೇ ಟೈಮ್ ಬರ್ತದ ಅವಾಗ ನಿನ್ನ ಮಾನ ನಾ ಕಾಪಾಡ್ತೀನಿ ಅಂತಕ್ಕಂತ ಮಾತಾ ದ್ರುವಾಸ ಮುನಿಗಳು ಹೇಳಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ದುಶ್ಯಾಸನ ಶಿರಿಯನ್ನ ಸೆಳೆಯುವಂತ ಸಂದರ್ಭದಾಗ ಏನಾಯ್ತು ಎಲ್ಲಾ ಶರದ ಕೊನೆಯದಾಗಿ ಎರಡೇ ಪದರು ಉಳಿದಿತ್ತು. ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಂದ ಶ್ರೀಕೃಷ್ಣ ಪರಮಾತ್ಮಗ ಬಂದು ಯಾರು ದ್ರೌಪದಿ ದೇವಿ ಕೇಳ್ತಾಳ ಏನಂತ ಯಪ್ಪ ಎಲ್ಲಾ ಏನಪ್ಪ ಅಂತಂದ್ರ ಕಳೆದ ಎರಡೇ ಪದರು ಉಳಿದಾದ ಇಷ್ಟಾಕ ಲೇಟ್ ಮಾಡಿ ಇಷ್ಟಾಕ ತಡವಾಗಿ ಬಂದಂತ ಕೂಡ್ಲಿ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತ ಏನಂತ ಹಿಂದಿನ ಜನ್ಮದಾಗ ಯಾವ ಗುರುವಿಂದರೆ ಪುಣ್ಯ ನಿನ್ನ ಮ್ಯಾಗ ಐತಿ ಅಂತೇಳಿ ವಿಚಾರ ಮಾಡಕತ್ತೀನಿ ಅದಕ್ಕೆ ಇಷ್ಟೊತ್ತು ಲೇಟ್ ಆಯ್ತು ಈಗ ಬಂದಿನಿ ಅಂತಕ್ಕಂತ ಮಾತು ಹೇಳಿದ್ರು ಅವರು. ಹೌದೌದು ಬಾರಿ ಹೇಳಿದ್ ಬಂದರು ಹೊಡಿದು ಬಾರಿನ ಅಪ್ಪಾಜಿ ಅವ್ರ ಹೇಳೋದು ಹೇಳ್ತೀರಿ ಸುಳ್ಳು ಹೇಳ್ರಿ ಕರೆ ಸತ್ಯದ ಬಾಯಿ ಮ್ಯಾಗ ಹೊಡೆದಂಗ ಆಗಿರ್ಬೇಕು. ಹೌದೌದ ಅಲ್ಲ ಗುರುವಾಸ ಮುನಿಗಳು ಯಾರಪ್ಪ ಅಂತಂದ್ರ ತಮ್ಮ ದ್ರುವಾಸ ಮುನಿಗಳು ಹಿಂದೆ ಏನ್ ಹೇಳ್ಯಾರ ಏನಂತ ಮುಂದೆ ನಿನಗೂ ಒಂದು ದಿವಸ ಇದು ಟೈಮ್ ಬರ್ತದ ನಾ ಮತ್ತೆ ಮಾನ ಕಾಪಾಡಿದ್ ಹೇಳಿ ದ್ರುವಾಸ ಮುನಿಗಳು ಅವಾಗೆ ಹೇಳ್ಯಾರ. ಅಲ್ಲಿ ಅವಾಗೆ ಹೇಳಿದನ್ನ ತೆಲಿವಳಗ ಇರ್ಬೇಕಾಗಿತ್ತು ಯಾಕ ದೇವ್ರ ಹೆಸರು ದ್ರೌಪದಿ ದೇವಿ ಕರೆದ್ರು ಯಪ್ಪ ಶ್ರೀಕೃಷ್ಣ ನೀನೇ ಕಾಪಾಡೋ ಅಂತಕ್ಕಂತ ಮಾತ ದೇವ್ರ ಹೆಸರು ಹಾಕಿ ಬಾಯಿಗೆ ಬಂದ. ಅಲ್ಲ ನಿಮ್ ದ್ರುವಾಸ ಮುನಿಗಳು ಹಿಂದನೇ ಹೇಳಿದ್ರು ದ್ರೌಪದಿ ದೇವಿಗೆ ಗೊತ್ತಿತ್ತದ ಮಾತ ಸುಮ್ಮ ನಿಂದ್ರಬೇಕಾಗಿತ್ತು ಹೆಂಗಾದ್ರು ಅವ ಗುರು ಬಂದ ಕಾಪಾಡ್ತಾನ ನನಗ ಅಂತೇಳಿ ಸುಮ್ಮ ನಿಂದ್ರಬೇಕಾಗಿತ್ತು ಯಾಕ ನನ್ನ ಶ್ರೀಕೃಷ್ಣ ಪರಮಾತ್ಮನ ಕರೆದು. ಹೌದು ಕುಡು ಶಕ್ತಿನೇ ಅವನಲ್ಲಿ ಅದ ಕರಿಬೇಕಾಗ್ಯದ ಕುಡು ಶಕ್ತಿನೇ ಅವನಲ್ಲಿ ಅದ ನೀವ್ ಏನಾರೇ ಮಾತಾಡಿ ಹೇಳಕ್ ಹೋಗ್ಬೇಡ್ರಿ. ಇನ್ನೊಂದು ಮಾತು ಹೇಳೋದಾದ ಏನ್ ಹೇಳೋದಾದ್ರಿ ಯಾವ ತಮ್ಮ ಸೊಲ್ಲಾಪುರ ಗ್ರಾಮದೊಳಗೆ ಏನಾಯ್ತಲ್ಲಿ ಸುಗ್ಗಲ ದೇವಿ ಮತ್ತು ಮುದ್ದ ಗೌಡಗ ಮದುವೆಯಾಗಿ 70 ವರ್ಷ ಆದ್ರೂ ಸಹಿತ ಸಂತಾನ ಇದ್ದಿತ್ತಿಲ್ಲ. ಹೌದೌದ ಸಂತಾನ ಇದ್ದಿತ್ತಿಲ್ಲ ನಿಮ್ ಗುರು ರೇವಣ ಸಿದ್ಧ ಏನ್ ಮಾಡ್ದ ಅಂದ್ರ ಗುರು ಅಂತಕ್ಕಂತ ರೇವಣ ಸಿದ್ಧ ಸಂಚಾರ ಮಾಡುತ್ತಾ ಹೋದ. ಅವಾಗ ಏನಾಯ್ತು ಸಂಚಾರ ಮಾಡುತ್ತಾ ಸುಗ್ಗಲ ದೇವಿ ಮತ್ತು ಮುದ್ದ ಗೌಡನ ಮನೆಗೆ ಹೋದ ಟೈಮದೊಳಗೆ ಆ ಸತ್ಯಪತಿ ದುಃಖ ಮಾಡಿ ಅಳ್ಳಾಕತ್ತಿದ್ರು. ರೇವಣ ಸಿದ್ಧ ಗುರು ಕೇಳ್ತಾನ ಏನಂತ ಯಪ್ಪ ಯಾಕ ಅಳ್ಳಾಕತ್ತರಿ ಏನಾಗ್ಯಾವ ಅಂದ ಕೂಡಲಿ ಅವಾಗ ಸುಗ್ಗಲ ದೇವಿ ಹೇಳ್ತಾಳ ಗುರುವಿಗೆ ಏನಂತ ಹೇಳಿದ್ರು 70 ವರ್ಷ ಆಯ್ತು ಮದುವೆಗೆ ನಮ್ಮದು ಸಂತಾನ ಇಲ್ಲಪ್ಪ ಹೆಂಗ ಮಾಡ್ದಂದ ಕೂಡಲಿ ಅವಾಗ ರೇವಣ ಸಿದ್ಧ ಗುರು ಹೇಳ್ತಾನ ಏನಂತ ತಾಯಿ ಇದು ನನ್ನಿಂದ ಸಾಧ್ಯ ಇಲ್ಲ ಆ ದೇವರ ಅಂತ ಮ್ಯಾಗಿತ್ತಪ್ಪ ಅಂತಂದ್ರ ಅದ ವರ್ಷ ತುಂಬುದ್ರೊಳಗ ನಿಮ ಗಂಡು ಮಗು ಆಗತ್ತಂತೇಳಿ ಮಾತು ಹೇಳ್ದ. ಅಲ್ಲಿ ರೇವಣ ಸಿದ್ಧನೇ ಸಂತಾನ ಕೊಟ್ಟಂತೇಳಿ ಎಲ್ಲಾರು ಹೇಳ್ತಾರೆ. ಹೌದೌದಲ್ಲ ರೇವಣ ಸಿದ್ಧ ಆಶೀರ್ವಾದ ಮಾಡಿದಪ್ಪ ಅಂತಂದ್ರ ದೇವರ ಆಶೀರ್ವಾದ ನಿನ್ನ ಮ್ಯಾಗಿತ್ತಪ್ಪ ಅಂತಂದ್ರ ಸಂತಾನ ಆಗತ್ತದ ಅಂತಕ್ಕಂತ ಮಾತ್ ಯಾಕೆ ಹೇಳಬೇಕಾಯ್ತು. ಹೌದೌದು ಅನ್ಬೇಡ ಇತ್ತಲ್ಲ ಗುರುವಿನ ಬಳಿ ಅಂತ ಶಕ್ತಿ ಏನಿತ್ತಪ್ಪ ಅಂತಂದ್ರ ಗರದ ಮ್ಯಾಗ ಆಶೀರ್ವಾದ ಇಟ್ಟು ಹೇಳ್ಬೇಕಾಗಿತ್ತು. ವರ್ಷ ತುಂಬುದ್ರೊಳಗ ನಿಮಗ ಗಂಡು ಮಗು ಆಗ್ತಾನ ತಾಯಿ ಚಿಂತೆ ಮಾಡಬೇಡ ಅಂತೇಳಿ ಹೇಳ್ಬೇಕಾಗಿತ್ತು. ಆದ್ರ ಹಂಗ ಹೇಳಲಿಲ್ಲ ಏನ್ ಹೇಳಿದ್ರು ರೇವಣ ಸಿದ್ಧ ಏನಂತ ದೇವರ ಆಶೀರ್ವಾದ ನಿಮ್ಮ ಮ್ಯಾಗಿತ್ತಪ್ಪ ಅಂತಂದ್ರ ವರ್ಷ ತುಂಬುದ್ರೊಳಗ ಮಗ ಆಗ್ತಾನ ಅಂತ ಹೇಳ. ಅಲ್ಲಿ ದೇವ್ರ ಅಂತಕ್ಕಂತ ಮುಖ್ಯ ಅವನ
ಆ ದೇವರ ಆಶೀರ್ವಾದದಿಂದ ಯಾರು ಹುಟ್ಟಿ ಬಂದ್ರು? ಯಾರು ಸೊನ್ನಲು ಈ ಸಿದ್ದರಾಮ ಹುಟ್ಟಿ ಬಂದ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತ. ಎದರದಿಂದ ದೇವರದಿಂದ ಇದು. ನೀವು ಎಲ್ಲಿಯರೆ ಗುರುವಿನನ್ನ ಹೋಲಿಸಕ್ ಹೋಗ್ಬೇಡ್ರಿ. ಆ ಬರೇ ಗುರುವಿನನ್ನ ಏನಪ್ಪ ಅಂತಂದ್ರ ತಮ್ಮ ಏನೋ ಈ ಗುರು ತೆಳಗ ಬರೇ ಪಾತ್ರಧಾರಿ ಅಷ್ಟೇ ಅವ. ಸೂತ್ರಧಾರಿ ಅಂತಕ್ಕಂತ ನನ್ನ ದೇವ್ರದಾನ ಅಂತಕ್ಕಂತ ಮಾತು ಹೇಳಿ ಅವ್ ಹಾಗಿತ್ತ ನಿನ್ನೊಳಗೆ ಇನ್ನೊಂದು ಮಾತು ಕೇಳಿರ್ತಾನ ಪ್ರಶ್ನೆ ನಮಗ ಏನ ಕೇಳಿರಪ್ಪ ಅಂತಂದ್ರ ಏನು ಆ ಮಕ್ಕವ ಏನಪ್ಪ ಅಂತಂದ್ರ ತಮ್ಮ ಮಾಯಿಕಾರ್ತಿ ಮಾಯವಾಗ ನಡುವು ಏನ ಮೀಶಿ ಅದಾವೋ ಏನ ಮೊದಲಿನ ಹಿಡ್ಕೊಂಡೆ ಮೀಶಿ ಅದಾವ ಅಂತಕ್ಕಂತ ಮಾತು ಕೇಳಿದ್ರು. ಮತ್ತ ಮಾಯವನ ಕೊರಳೊಳಗ ಗುಳ್ಳದ ಗುಳ್ಳದಪ್ಪ ಅಂತಂದ್ರ ಮಾಯವ ಗಂಡ ಯಾರು ಅಂತಕ್ಕಂತದ್ ಕೇಳ್ಯಾರ. ಆ ಮಾತು ಏನ್ ಹೇಳದಪ್ಪ ಅಂತಂದ್ರ ಏನವ ಮಾಯವನ ಮೊದಲಿನ ಅವತಾರ ವಿಷ್ಣುನ ಅವತಾರ. ಮಾಯವ ಹೆಣ್ಣು ಅದಾಳ ಗಂಡನು ಅದಾಳ. ಆ ಹೆಣ್ಣಿನ ಅವತಾರ ಏನ ತೊಟ್ಟು ಭೂಲೋಕಿಗೆ ಬಂದಿದ ನೋಡು ಅಡವಿ ಆರಣಕ ಆಡ ಕಾಯ್ಕೋತ ಹೋದ ಸಂದರ್ಭದಾಗ ಏನಾಗ್ತದಲ್ಲಿ ಹೊತ್ತ ಮುಣುಗು ಟಾಯಂ ಆಗಿತ್ತು. ಅವಾಗ ಏನೈತಪ್ಪ ಅಂತಂದ್ರ ತಮ ಕಾಡ ರುದ್ರ ಭೂಮಿ ಕೊದಲಿಗೆ ನಂದ ಅನ್ನೋದೊಳಗ ಬಿಟ್ಟು ಹೋಗುತ್ತಿದ್ರು. ಅವಾಗ ಟಾಯಂ ಬಹಳ ಇತ್ತು ಹೊತ್ತು ಮುಣಗಲಕ್ಕ ಬಂದಿತ್ತು. ಅವಾಗ ಏನ್ ಮಾಡ್ತಾರ ಅಲ್ಲೇ ಬಾಗಿನಾಡ ಬಂಕನಾಥ ವಾಸ ಇದ್ದ. ಅವಾಗ ಈ ಬಂಕನಾಥನ ಬಳಿ ನಾವು ಆಶ್ರಯ ಪಡಿಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರವ ಅಕ್ಕವ ಮಾಯ ಕೂಡಿಕೊಂಡ ಬಕನಾಥನ ಮನೆಗೆ ಹೋಗ್ತಾರ. ಅವಾಗ ಏನಾಯ್ತಲ್ಲಿ ಮನೆಗೆ ಹೋದ ಸಂದರ್ಭದಾಗ ಮೋಸದಿಂದ ಕರೆದ ಬಕನಾಥಗೆ ಏನಾಗತ್ತದಪ್ಪ ಅಂತಂದ್ರ ಏನು ಇವ್ರು ಶೀಲ ಕೆಲಸಬೇಕಂತ ತಿಳ್ಕೊಂಡ ಮಾಯವನ ಮೈ ಮ್ಯಾಗ ಬರ್ತಾನ. ಅದು ಅವಾಗ ಮಾಯವ ಹೋಗಿ ವಿಷ್ಣುನ ಅವತಾರ ತಾಳಿ ತಾಳಿ ಆಗಿ ನಾಡ ಬಕನಾಥನ ಮರ್ದನ ಮಾಡ್ಯಾಳ. ಅಲ್ಲಿ ನಿಂದೆ ಮಾಯವ ಮೀಸದಾವು. ಆ ಮತ್ತ ಮಾಯವ ಹೆಣ್ಣನು ಅದಾಳ ಗಂಡನು ಅದಾಳ. ಮಾಯವನ ಕೊರಳೊಳಗ ತಾಯಿ ಅದ ಆಕಿನ ಗಂಡ ಯಾರು ಅಂತ ನೀವು ಕೇಳಿರಲ್ಲ. ಅದನ್ನ ನೀವೇ ಹೇಳ್ಬಿಡ. ಅದನ್ನ ನಮಗೇನ ನೇರವಾಗಿ ಯಾರು ಇಲ್ಲಿವರೆಗೂ ನಮಗೆ ಹೇಳಿಲ್ಲ. ಮುಂದಿನ ಸಂಜೆಗೆ ಯಾ ಮಾಯವನ ಗಂಡ ಯಾರು ಅದಾರ ಅಂತಕ್ಕಂತ ನಮ್ಮ ಅಪ್ಪಾಜಿಯವ್ರು ಹೇಳಿ ಬರ್ತಾರೆ. ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎಷ್ಟು ತಿಳಿದವಲ್ಲ ಅಷ್ಟೇ ಹೇಳ್ಬೇಕಾಗ್ಯದ. ಇಲ್ಲದೆ ಹೇಳುವಂತ ಅವಶ್ಯಕತೆ ಇಲ್ಲಿಲ್ಲ. ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈಹಕ್ಕೆ ಆಗುವಂತ ಅವಶ್ಯಕತೆ ಇಲ್ಲ. ಆ ನನ್ನ ತಾಯಿಯ ಒಳಗ ಬಹಳ ಚಂದ ಕೂಡ್ಯಾರ ತಮ್ಮ. ಹೆಂಗಪ್ಪ ಅಂತಂದ್ರ ತವರ ಮನಿ ಬಿಟ್ಟ ಗಂಡನ ಮನೆಯೊಳಗ ಬಂದ ಬಳಿಕ ಏನ್ರಿ ಇಲ್ಲಿ ಹೆಂಗ ಇರಬೇಕು ಅಂತಕ್ಕಂತ ಜಾನಪದ ಕವಿಗಳು ಬರೆದು ಹೇಳ್ಯಾರ ತಮ್ಮ. ಹೆಂಗ ಕೇಳು ಆ ಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಮಾವರ ಪಾದ ತಂದೆ.
ಹೇಳ್ಬೇಕ ಇರ್ಲಿ, ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈಹಿಕ ವಜ್ಜಾಗುವಂತ ಇಷ್ಟತೆ ಇಲ್ಲ. ಮತ್ತ ಮುಂದ ಹಂಗೆ ಮಾತಾಡ್ಕೋತ ಹೋಗುನು, ಈಗಾಗಲೇ ಟೈಮ್ ಬಹಳ ಆಗ್ಯದ, ಮಂಗಳಾರತಿ ಮಾಡುವಂತ ಟೈಮ್ ಬಂದದ. ಅದಕ್ಕೆ ಇರ್ಲಿ, ಬಾಳೇನು ಮಾತಾಡೋದ್ ಬೇಡ, ಈ ಚಾಲಿನ ಬಾಟಿ ಅವ್ರ ಕೇಳು. ಬೆಳ್ಳಿ ತೊಕ್ಕಿ ಬಬಲಾಗಿ ಜಾತ್ರೆಗೆ ಶಿವರ